ಹಾಯ್ ಫ್ರೆಂಡ್ಸ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಾರ್ಜ್ ಸೋರೋಸ್ ಯಾರು ಇದಾ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಫಂಡ್ ಮಾಡ್ತಿರೋದು ನಿಜಾನ ಈ ನನಗೆ ಸೆಂಟ್ರಲ್ ಬ್ಯಾಂಕನ್ನೇ ದಿವಾಳಿ ಮಾಡಿದ ವ್ಯಕ್ತಿ ಅಂತ ಕರೆಯೋದು ಯಾಕೆ ಜಾರ್ಜ್ ಸೋರೋಸ್ ವಿರುದ್ಧ ಯಾಕೆ ಮೋದಿ ಸರ್ಕಾರದ ಸಚಿವರು ಮುಗಿಬಿದ್ದಿದ್ದಾರೆ ಸ್ನೇಹಿತರೆ ಜಾರ್ಜ್ ಸಾರೋಸ್ ಒಬ್ಬ ಹಂಗರಿ ಮೂಲದ ಅಮೆರಿಕನ್ ಬಿಲಿಯನೇರ್ ಇತ್ತೀಚೆಗೆ ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ಗೂ ಮುಂಚೆ ಸೋರೋಸ್ ಪ್ರಧಾನಿ ಮೋದಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಅಥವಾ ಎಂಎಸ್ಸಿ ಅನ್ನೋದು ಅಂತಾರಾಷ್ಟ್ರೀಯ ಭದ್ರತೆಯ ಕುರಿತಾಗಿ ಚರ್ಚಿಸುವ ಒಂದು ಜಾಗತಿಕ ವೇದಿಕೆ ರಕ್ಷಣೆ ಮತ್ತು ಭದ್ರತೆ ಮುಖ್ಯ ವಿಚಾರವಾದರೂ ಕೂಡ ಇಲ್ಲಿ ಕ್ಲೈಮೇಟ್ ಚೇಂಜ್ ಹಾಗೂ ವಲಸೆ ಮುಂತಾದ ವಿಚಾರಗಳನ್ನು ಕೂಡ ಚರ್ಚೆ ಮಾಡುತ್ತಾರೆ ಭಾರತ ಚೀನಾ ಸೇರಿದಂತೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಬರೋ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಪಾಲ್ಗೊಳ್ತಾರೆ ಸೊ ಅಲ್ಲಿ ಜಾರ್ಜ್ ಸೋರೋಸ್ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೆ ಅದರ ನಾಯಕ ನರೇಂದ್ರ ಮೋದಿ ಪ್ರಜಾಪ್ರಭುತ್ವವಾದಿಯಲ್ಲ ಮುಸ್ಲಿಮರ ವಿರುದ್ಧ ಹಿಂಸೆಯನ್ನ ಪ್ರಚೋದಿಸುವುದರಿಂದಲೇ ಅವರ ಬೆಳವಣಿಗೆಯಾಗಿದೆ ಮೋದಿ ಮತ್ತು ಬಿಸ್ನೆಸ್ ಸ್ಟೈಕುನ್ ಗೌತಮ್ ಅದಾನಿ ಬಹಳ ಖಾಸ ವ್ಯಕ್ತಿಗಳು ಇಬ್ಬರ ಬೆಳವಣಿಗೆಗಳು ಒಂದಕ್ಕೊಂದು ಲಿಂಕ್ ಆಗಿವೆ ಈಗ ಅದಾನಿ ಎಂಟರ್ಪ್ರೈಸಸ್ ಷೇರು ವ್ಯವಹಾರದಲ್ಲಿ ವಂಚನೆ ಆರೋಪವನ್ನು ಫೇಸ್ ಮಾಡ್ತಾ ಇದ್ದು ಮೌಲ್ಯ ಕುಸಿತಿದೆ ಷೇರುಗಳದು ಅದಾನಿ ಸೈಲೆಂಟ್ ಆಗಿದ್ದಾರೆ ಆದರೆ ವಿದೇಶಿ ಹೂಡಿಕೆದಾರರಿಗೆ ಮತ್ತು ಸಂಸತ್ನಲ್ಲಿ ಇದಕ್ಕೆ ಮೋದಿ ಉತ್ತರ ಕೊಡಬೇಕಾಗುತ್ತೆ ಅಂತ ಸೋರೋಜ್ ಹೇಳಿದರು ಇದು ಸಹಜವಾಗಿ ಆಡಳಿತ ಪಕ್ಷದ ಲೀಡರ್ಗಳನ್ನು ಕೆರಳಿಸಿದೆ ಕೇಂದ್ರ ಮಂತ್ರಿ ಸ್ಮೃತಿ ಇರಾನಿ ಅಂತೂ ಜಾರ್ಜ್ ಸೊರೋಸ್ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡೋಕೆ ಘೋಷಣೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಸೊರೋಸ್ ಒಬ್ಬ ಮುದಿ ಶ್ರೀಮಂತ ಹಾಗೂ ಪೂರ್ವಗ್ರಹ ಪೀಡಿತ ಅಪಾಯಕಾರಿ ವ್ಯಕ್ತಿ ತಮ್ಮ ಧೋರಣೆಯಂತೆ ಇಡೀ ವಿಶ್ವ ನಡೀಬೇಕು ಅಂತ ಅವರು ಭಾವಿಸ್ತಾರೆ ಅಂತ ಟೀಕೆ ಮಾಡಿದರು ಅಂದ ಹಾಗೆ ಜಾರ್ಜ್ ಸೋರೋಸ್ ಈ ರೀತಿ ಮಾತಾಡ್ತಿರೋದು ಇದು ಮೊದಲ ಬಾರಿ ಏನಲ್ಲ ಈ ಹಿಂದೆ ಕಾಶ್ಮೀರ ವಿಚಾರದಲ್ಲಿ ಕಾಶ್ಮೀರದ ಸ್ಪೆಷಲ್ ಸ್ಟೇಟಸ್ ವಾಪಸ್ ಪಡೆದಾಗ ಕೂಡ ಕಾಮೆಂಟ್ ಮಾಡಿದ್ರು ಜೊತೆಗೆ ಜಾರ್ಜ್ ಸೋರೋಸ್ ವರಾಕ್ ಒಬಾಮಾ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಾಗ ಶ್ವೇತ ಭವನದ ಆಡಳಿತದಲ್ಲೂ ನೇರವಾಗಿ ಹಸ್ತಕ್ಷೇಪ ಮಾಡಿದ್ದ ಆರೋಪ ಇದೆ ಸ್ಲೋವಾಕಿಯನ್ ಸರ್ಕಾರವನ್ನು ಕಿತ್ತೆಸಿಯೋಕೆ ಸಂಚು ರೂಪಿಸಿದ್ದ ಆರೋಪ ಇದೆ ಟರ್ಕಿಯಲ್ಲಿ ನಡೀತಾ ಇರೋ ಪ್ರತಿಭಟನೆಗಳಿಗೆ ಈತನೇ ಹಣವನ್ನ ಕೊಡ್ತಿದ್ದ ಆರೋಪ ಇದೆ ಮೈನ್ಮಾರ್ನಲ್ಲಿ ಸೇನಾ ಸರ್ಕಾರ ವಿರೋಧ ಮಾಡುತ್ತಿರುವವರಿಗೂ ಕೂಡ ಫಂಡ್ ಮಾಡ್ತಿದ್ದ ಆರೋಪ ಇದೆ ಈತ ಯುರೋಪ್ ದೇಶಗಳಿಗೆ ಪಶ್ಚಿಮ ಏಷ್ಯಾದಿಂದ ವಲಸಿಗರನ್ನ ಇಂಪೋರ್ಟ್ ಮಾಡ್ತಿರೋದು ಕೂಡ ಈತನೇ ಅಂತ ಹೇಳ್ತಾರೆ ರೊಮೇನಿಯನ್ ಸರ್ಕಾರದ ವಿರುದ್ಧ ನಾಯಿಗಳಿಂದ ಪ್ರತಿಭಟನೆ ಮಾಡಿಸಿದ್ದ ಆರೋಪ ಇದೆ ಡೊನಾಲ್ಡ್ ಟ್ರಂಪ್ ರನ್ನ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸೋಕೆ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಎರಡೂ ಪಕ್ಷದವರನ್ನ ಹಣ ಕೊಟ್ಟು ಗುಂಪುಗೂಡುವಂತೆ ಮಾಡಿದ್ದ ಅಂತ ಅಷ್ಟೇ ಅಲ್ಲ ಟ್ರಂಪ್ ಕೆಳಗಿಳಿಸೋಕೆ ಕೊರೋನಾ ವೈರಾಣುವನ್ನೇ ಸೃಷ್ಟಿಸಿದ್ದ ಹಾಗೆ ಹೀಗೆ ಅಂತ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಜಾರ್ಜ್ ಸೊರೋಸ್ ಮೇಲಿವೆ ಈ ರೀತಿ ಹತ್ತಾರು ಊಹಾಪೋಹದ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ ಹಾಗಿದ್ರೆ ಇದರಲ್ಲಿ ನಿಜ ಎಷ್ಟು ಅಷ್ಟಕ್ಕೂ ಜಾರ್ಜ್ ಸೊರೋಸ್ ಯಾರು ಯಾಕೆ ಭಾರತದ ಕೇಂದ್ರ ಸರ್ಕಾರ ಈ ತರ ಮಾತಿಗೆ ಪ್ರತ್ಯುತ್ತರ ಕೊಡುವ ಮಟ್ಟಿಗೆ ಈ ತೈದಾನ ಹಾಗಾದ್ರೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಜಾರ್ಜ್ ಸೊರೋಸ್ ಯಾರು ಸ್ನೇಹಿತರೆ ತೊಂಬತ್ತೆರಡು ವರ್ಷದ ಅಜ್ಜ ಜಾರ್ಜ್ ಸೊರೋಸ್ ಹಂಗರಿ ಮೂಲದ ಅಮೆರಿಕನ್ ಹೂಡಿಕೆದಾರ ಹೆಜ್ ಫಂಡ್ ಮ್ಯಾನೇಜರ್ ಹೆಜ್ ಫಂಡ್ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ರೀತಿ ಆದ್ರೆ ಇಲ್ಲಿ ಶ್ರೀಮಂತರು ಅತಿಯಾದ ಶ್ರೀಮಂತರು ಲಂಸಮ್ ಹಣವನ್ನ ಹಾಕ್ತಾರೆ ಅದನ್ನ ಆಮೇಲೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಲಾಗುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಸಾಮಾನ್ಯ ಜನ ಇಲ್ಲಿ ಕೋಟಿ ಕಟ್ಟಲೆ ದುಡ್ಡಿರುವಂತಹ ಬಿಲಿಯನೇರ್ಗಳು ದೊಡ್ಡ ದೊಡ್ಡ ಶ್ರೀಮಂತರು ಇನ್ವೆಸ್ಟ್ ಮಾಡ್ತಾರೆ ಜೊತೆಗೆ ಇದು ಮ್ಯೂಚುವಲ್ ಫಂಡ್ ಗಿಂತ ಸ್ವಲ್ಪ ಜಾಸ್ತಿ ರಿಸ್ಕ್ ಲಾಭವೂ ಜಾಸ್ತಿ ಬರುವಂತ ಒಂದು ಮಾರ್ಗ ಹೂಡಿಕೆ ಮಾರ್ಗ ಇದರ ಜೊತೆಗೆ ಜಾರ್ಜ್ ಸೋರೋ ಶಾರ್ಟ್ ಸೆಲ್ಲರ್ ಕೂಡ ಹೌದು ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ಇತ್ತೀಚಿನ ಅದಾನಿ ಬಗೆಗಿನ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಹಿಂಡನ್ ಬಗ್ಗೆ ಹೇಳ್ಬೇಕಾರೆ ಆಮೇಲೆ ಅದನ್ನ ನೀವು ಚೆಕ್ ಮಾಡಬಹುದು ಜೊತೆಗೆ ಇವರು ದೊಡ್ಡ ಫಿಲಾಂಥಿಸ್ಟ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ತಮ್ಮ ಸಂಪತ್ತನ್ನ ಸ್ಪೆಸಿಫಿಕ್ ಉದ್ದೇಶಗಳಿಗೆ ದಾನ ಕೂಡ ಮಾಡ್ತಾರೆ ಅದ್ರ ಬಗ್ಗೆನೆ ಟೀಕೆ ಇರೋದಿಲ್ಲಿ ದಾನ ಮಾಡಬೇಕಾದ್ರೆ ತಮಗೆ ತಮ್ಮ ಕಂಡ್ರೆ ಆಗದಂತಹ ತಮ್ಮ ಐಡಿಯಾಲಜಿಗೆ ವಿರುದ್ಧ ಇರೋ ಸರ್ಕಾರಗಳನ್ನ ಜಗತ್ತಿನಾದ್ಯಂತ ಅವುಗಳ ವಿರುದ್ಧ ಫಂಡ್ ಮಾಡ್ತಾರೆ ಅನ್ನೋ ಆರೋಪಗಳನ್ನ ಕೂಡ ಇವ್ರ ಮೇಲೆ ಮಾಡಲಾಗುತ್ತೆ ಸೊ ಜಾರ್ಜ್ ಸೊರೋ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹಂಗರಿಯಲ್ಲಿ ಒಂದು ಯಹೂದಿ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ ಆದರೆ ಆ ಟೈಮ್ ನಲ್ಲಿ ಯಹೂದಿಗಳನ್ನ ನಾಜಿ ಸೇರಿ ಯುರೋಪ್ನಲ್ಲಿ ಸಿಕ್ಕ ಸಿಕ್ಕಲ್ಲಿ ಹಿಂಸಿಸಲಾಗ್ತಾ ಇತ್ತು ಅವರನ್ನು ಮುಗಿಸಲಾಗ್ತಾ ಇತ್ತು ಹೀಗಾಗಿ ತಮ್ಮ ಯಹೂದಿ ಐಡೆಂಟಿಟಿಯನ್ನ ಮರೆಮಾಚೋಕೆ ಶಾರ್ಟ್ಸ್ ಅನ್ನೋ ಸರ್ನೇಮ್ ತೆಗೆದು ಸೊರೋಸ್ ಅಂತ ಇಟ್ಕೊಂಡ್ರು ಅಂತ ಅವರು ಹೇಳಿಕೊಂಡಿದ್ದಾರೆ ಫೇಕ್ ದಾಖಲೆಗಳನ್ನು ಇಟ್ಕೊಂಡು ಯಹೂದಿ ಮಾರಣ ಹೋಮದಿಂದ ನಮ್ಮ ಕುಟುಂಬ ಬಚಾವಾಯಿತು ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ ಎರಡನೇ ವಿಶ್ವ ಯುದ್ಧ ಮುಗಿದ ಮೇಲೆ ಕಮ್ಯುನಿಸ್ಟರು ಹಂಗರಿಯಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆದರು ಹೀಗಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೊರೋಸ್ ಲಂಡನ್ಗೆ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿಯಾಗಿ ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಡಿಗ್ರಿಯನ್ನು ಮಾಡಿದ್ರು ಅಂತ ಹೇಳಲಾಗುತ್ತೆ ನಂತರ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆದರೂ ಕೊನೆಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಮೆರಿಕಾಗೆ ಶಿಫ್ಟ್ ಆದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಬಲ್ ಈಗಲ್ ಅನ್ನು ತಮ್ಮ ಮೊದಲ ಹೆಜ್ ಫಂಡ್ ಅನ್ನು ಓಪನ್ ಮಾಡಿದ್ರು ಅದಾದ್ಮೇಲೆ ಮೂರರಲ್ಲಿ ಸೊರೋಸ್ ಫಂಡ್ ಮ್ಯಾನೇಜ್ಮೆಂಟ್ ಓಪನ್ ಮಾಡಿ ಅಮೆರಿಕ ಇತಿಹಾಸದಲ್ಲೇ ಒಬ್ಬ ಯಶಸ್ವಿ ಹೂಡಿಕೆದಾರರಲ್ಲಿ ಒಬ್ಬರು ಅಂತ ಕರೆಸ್ಕೊಂಡ್ರು ಬ್ಲೂಮ್ಬರ್ಗ್ ಇಂಡೆಕ್ಸ್ ಪ್ರಕಾರ ಜಾರ್ಜ್ ಸೊರೋಸ್ ಸ್ವಂತ ಆಸ್ತಿ ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಅರವತ್ತೊಂಬತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಾರ್ಜ್ ಸೊರೋಸ್ ಜಗತ್ತಿನ ಇನ್ನೂರ ಐವತ್ತನೇ ಶ್ರೀಮಂತ ವ್ಯಕ್ತಿ ಇನ್ನು ಅವರ ಸೋರೋಸ್ ಫಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಸುಮಾರು ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ದುಡ್ಡಿದೆ ಅಂತ ಹೇಳಲಾಗುತ್ತೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ದಿವಾಳಿ ಮಾಡಿದ ವ್ಯಕ್ತಿ ಜಾರ್ಜ್ ಸೊರೋಸನ್ನ ದಿ ಮ್ಯಾನ್ ಹೂ ಬ್ರೋಕ್ ದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂಗ್ಲೆಂಡ್ ಸೆಂಟ್ರಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅದನ್ನೇ ದಿವಾಳಿ ಮಾಡಿದ ವ್ಯಕ್ತಿ ಅಂತ ಕೂಡ ಗುರುತಿಸಲಾಗಿದೆ ಯುರೋಪ್ನ ಕರೆನ್ಸಿಗಳ ಎಕ್ಸ್ಚೇಂಜ್ ರೇಟ್ ವ್ಯತ್ಯಾಸದಿಂದ ಕರೆನ್ಸಿ ಮೌಲ್ಯಗಳಲ್ಲಿ ವಿಪರೀತ ಕುಸಿತ ಆಗಬಾರದು ಸ್ಟೆಬಿಲಿಟಿ ಇರಬೇಕು ಅಂತ ಯುರೋಪ್ ಎಕ್ಸ್ಚೇಂಜ್ ರೇಟ್ ಮೆಕಾನಿಸಮ್ ಅನ್ನೋ ಒಂದು ವ್ಯವಸ್ಥೆಯನ್ನು ತಂದಿತ್ತು ಈ ಒಪ್ಪಂದವನ್ನ ಯುನೈಟೆಡ್ ಕಿಂಗ್ಡಮ್ ಕೂಡ ಸೇರಿತ್ತು ಆದರೆ ಯುಕೆ ಇಲ್ಲಿ ತನ್ನ ಪೌಂಡ್ ಜರ್ಮನಿಯ ಆಗಿನ ಕರೆನ್ಸಿ ಡೊಚ್ ಮಾರ್ಕ್ ಜೊತೆಗೆ ಲಿಂಕ್ ಮಾಡಿತ್ತು ಅಂದ್ರೆ ಜರ್ಮನಿಯ ಕರೆನ್ಸಿಯೊಂದಿಗೆ ಯುಕೆ ಪೌಂಡ್ನ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ಡ್ ಇತ್ತು ಜರ್ಮನಿಯ ಜಿಡಿಪಿ ವೇಗವಾಗಿ ಬೆಳೀತಾ ಇದ್ದರಿಂದ ಅದರ ಮೇಲೆ ಯುಕೆ ನಂಬಿಕೆ ಇತ್ತು ಆದರೆ ಇದೇ ಟೈಮ್ ನಲ್ಲಿ ಬರ್ಲಿನ್ ವಾಳ್ ಅಥವಾ ಬರ್ಲಿನ್ ಗೋಡೆಯನ್ನ ಕೆಡವಿ ಜರ್ಮನಿ ಏಕೀಕರಣ ಶುರುವಾಯಿತು ಇದು ಜರ್ಮನಿಯ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀರಿತು ಹಣದುಬ್ಬರ ಇಂಟ್ರೆಸ್ಟ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಹೋದ್ರು ಅಥವಾ ಪೌಂಡ್ ಜರ್ಮನಿಯ ಕರೆನ್ಸಿಗೆ ಲಿಂಕ್ ಆಗಿದ್ದರಿಂದ ಯುಕೆ ಕೂಡ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಬೇಕಾಯಿತು ಹೇಗಿದ್ರು ಕೂಡ ಸಾರ್ವಜನಿಕ ವಲಯದಲ್ಲಿ ಪೌಂಡ್ ಅತ್ಯಂತ ಸ್ಥಿರ ಕರೆನ್ಸಿ ಅದಕ್ಕೆ ಆಗಲ್ಲ ಅನ್ನೋ ಒಪಿನಿಯನ್ ಇತ್ತು ಆದ್ರೆ ಜಾರ್ಜ್ ಸೋರೋಸ್ ಮಾತ್ರ ಪೌಂಡ್ ಕುಸಿಯುತ್ತೆ ಅಂತ ಮುಂಚೆನೆ ಗೆಸ್ ಮಾಡಿದ್ರು ಜೊತೆಗೆ ಕರೆನ್ಸಿ ಮಾರ್ಕೆಟ್ ನಲ್ಲಿ ಪೌಂಡ್ ಮೇಲೆ ಶಾರ್ಟ್ ಪೊಸಿಷನ್ ಹೊಂದಿದ್ರು ಅಷ್ಟರಲ್ಲೇ ವಿಪರೀತ ಹಣದುಬ್ಬರ ಇಂಟ್ರೆಸ್ಟ್ ರೇಟ್ ಏರಿಕೆಯಿಂದ ಯುಕೆ ಎಕ್ಸ್ಚೇಂಜ್ ರೇಟ್ ಮೆಕಾನಿಸಂ ಒಪ್ಪಂದದಿಂದ ಹೊರಗೆ ಬಂತು ಇದರಿಂದ ಪೌಂಡ್ ನ ಬೆಲೆ ಹೋಯಿತು ಜಾರ್ಜ್ ಸೊರೋಸ್ ಶಾರ್ಟ್ ಪೊಸಿಷನ್ ಹೊಂದಿದ್ರಿಂದ ಒಂದು ತಿಂಗಳಲ್ಲಿ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಈಗಿನ ಲೆಕ್ಕದಲ್ಲಿ ಸುಮಾರು ಎಂಟು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಗಳಿಸಿದ್ರು ಅತ್ತ ಕೆಗೆ ಆ ದಿನ ಸುಮಾರು ಮೂರು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ ನಷ್ಟು ಲಾಸ್ ಉಂಟಾಯಿತು ಇದನ್ನ ಯುಕೆ ನಲ್ಲಿ ಬ್ಲಾಕ್ ವೆನ್ಸ್ ಡೇ ಅಂದ್ರೆ ಕರಾಳ ಬುಧವಾರ ಅಂತ ಗುರುತಿಸಲಾಗುತ್ತೆ ಇದಷ್ಟೇ ಅಲ್ಲದೆ ಜಾರ್ಜ್ ಸೊರೋಸ್ ಒಂಬೈನೂರ ಎಂಬತ್ತೇಳರ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಸಾವಿರದ ಒಂಬೈನೂರ ಥೈಲ್ಯಾಂಡ್ ಮಲೇಷಿಯಾ ಆರ್ಥಿಕ ಬಿಕ್ಕಟ್ಟು ಟೋಕಿಯೋ ಮಾರ್ಕೆಟ್ ಕ್ರಾಶ್ ಸೇರಿದಂತೆ ಹಲವಾರು ಬಾರಿ ಆರ್ಥಿಕ ಮುಗ್ಗಟ್ಟುಗಳನ್ನು ಮೊದಲೇ ಅಂದಾಜು ಮಾಡಿ ಅದರಲ್ಲಿ ಶಾರ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಅದರಲ್ಲಿ ಬಹುತೇಕ ನಿಜ ಆಗಿವೆ ಹಾಗೆ ಕೆಲವೊಂದು ಉಲ್ಟಾ ಹೊಡೆದು ಲಾಸ್ ಕೂಡ ಆಗಿದೆ ಏನೋ ಜಾರ್ಜ್ ಸೊರೋಸ್ ತಮ್ಮ ಓಪನ್ ಸೊಸೈಟಿ ಫೌಂಡೇಶನ್ ಅನ್ನೋ ಸಂಸ್ಥೆಯಿಂದ ಎನ್ ಜೀವದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವಿಶ್ವಾದ್ಯಂತ ನೂರಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಮಾನವ ಹಕ್ಕು ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯ ಶಿಕ್ಷಣ ಆರೋಗ್ಯ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೆ ಕೆಲಸ ಮಾಡ್ತಿರೋ ಇಂಡಿಪೆಂಡೆಂಟ್ ಸಂಸ್ಥೆಗಳಿಗೆ ದೇಣಿಗೆಯನ್ನು ಕೊಡ್ತಾ ಬರ್ತಿದ್ದೀನಿ ಅಂತ ಹೇಳ್ತಾರೆ ತಮ್ಮ ಸಂಪತ್ತಿನ ಎಂಟು ಬಿಲಿಯನ್ ಡಾಲರ್ನಷ್ಟು ಅಂದರೆ ಅಂದ್ರೆ ಸುಮಾರು ಅರವತ್ನಾಲ್ಕು ಪರ್ಸೆಂಟ್ ನಷ್ಟು ಈ ಓಪನ್ ಸೊಸೈಟಿ ಫೌಂಡೇಶನ್ ಗೆ ಖರ್ಚು ಮಾಡ್ತಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೋರ್ಸ್ ಜಾರ್ಜ್ ಸೊರೋಸ್ ಅವರನ್ನ ಅತ್ಯಂತ ಉದಾರಿ ವ್ಯಕ್ತಿ ಅಂತ ಕೂಡ ಕರೆದಿತ್ತು ಭಾರತದಲ್ಲೂ ಕೂಡ ಸಾವಿರದ ಒಂಬೈನೂರ ಸ್ಕಾಲರ್ಶಿಪ್ ಮತ್ತು ಫೆಲೋಶಿಪ್ಸ್ ಅನ್ನ ಈ ಓಪನ್ ಸೊಸೈಟಿ ಫೌಂಡೇಶನ್ಸ್ ಕೊಡ್ತಾ ಇದೆ ಆದರೆ ಎರಡ್ ಸಾವಿರದ ಹದಿನಾರಲ್ಲಿ ಕೇಂದ್ರ ಸರ್ಕಾರ ಈ ಓಪನ್ ಸೊಸೈಟಿ ಭಾರತದ ಎನ್ ಜಿ ದೇಣಿಗೆ ಕೊಡೋದಕ್ಕೆ ರೆಸ್ಟ್ರಿಕ್ಷನ್ ಹೇರಿದೆ ಅಂತ ಮಾಹಿತಿ ಇದೆ ಜಾರ್ಜ್ ಸೋರೋಸ್ ಕೇವಲ ಟ್ರೇಡಿಂಗ್ ಮಾಡೋದು ಎನ್ಜಿಒಗಳಿಗೆ ಫಂಡ್ ಮಾಡೋದು ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳ ರಾಜಕೀಯದ ಬಗ್ಗೆ ಕೂಡ ಕಾಮೆಂಟ್ ಮಾಡ್ತಾ ಇರ್ತಾರೆ ಬೇರೆ ದೇಶದ ರಾಜಕಾರಣದಲ್ಲಿ ಹಸ್ತಕ್ಷೇಪ ಕೂಡ ಮಾಡ್ತಾ ಇರ್ತಾರೆ ಆ ರೀತಿ ಆರೋಪಗಳು ಇರ್ ಮೇಲಿದೆ ಇದೆ ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಲ್ಲಿ ಜಾರ್ಜ್ ಸೋರೋಸ್ ಜಿನ್ಪಿಂಗ್ ಕೈಯಲ್ಲಿ ಎಲ್ಲ ದಮನಕಾರಿ ಅಸ್ತ್ರಗಳಿವೆ ದಮನಕಾರಿ ವ್ಯಕ್ತಿ ಜಿನ್ಪಿಂಗ್ ಚೀನಾ ಜಿನ್ಪಿಂಗ್ ಕಂಟ್ರೋಲ್ ನಲ್ಲಿ ನಲುಕ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಪುಟಿನ್ ತನ್ನ ದೇಶದ ಮೇಲೆ ಕಂಟ್ರೋಲ್ ಸಾಧಿಸಿ ಸಾಕಷ್ಟು ಸಂಪತ್ತನ ಮಾಡಿಕೊಂಡಿದ್ದಾರೆ ಟ್ರಂಪ್ ರ ನಾಸಿ ರೋಗ ಕೈ ಕೈಮೀರಿ ಹೋಗಿತ್ತು ಅಂತೆಲ್ಲ ಮಾತಾಡಿದ್ದಾರೆ ಏನು ಜಾರ್ಜ್ ಸೋರೋಸ್ ಅಮೆರಿಕದ ಡೆಮೊಕ್ರೆಟಿಕ್ ಪಕ್ಷ ಅಂದ್ರೆ ಬೈಡೆನ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಬರಾಕ್ ಒಬಾಮಾ ಹೆಲ್ರಿ ಕ್ಲಿಂಟನ್ ಜೋ ಬೈಡನ್ ರ ಚುನಾವಣಾ ಕ್ಯಾಂಪೇನ್ಗೂ ದೇಣಿಗೆಯನ್ನು ಕೊಟ್ಟಿದ್ದಾರೆ ಆತ ಹಂಗರಿ ಟರ್ಕಿ ಸರ್ಬಿಯಾ ಮ್ಯಾನ್ಮಾರ್ ಕೂಡ ಪ್ರಜಾಪ್ರಭುತ್ವ ಪರ ಚಳುವಳಿಗಳಿಗೆ ಫಂಡ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಂಗರಿಯ ಪ್ರಧಾನಿ ವಿಕ್ಟರ್ ಅರ್ಬನ್ ಇವ್ರ ಮೇಲೆ ನೇರವಾಗಿ ದಾಳಿ ಮಾಡಿದ್ರು ಸರೋಜ್ ಮೇಲೆ ಜಾರ್ಜ್ ಸರೋಜ್ ತಾನು ಹುಟ್ಟಿದ ದೇಶದಲ್ಲೇ ಮುಸ್ಲಿಂ ವಲಸಿಗರನ್ನ ತಂದ್ ತಂದು ರಾಶಿ ಹಾಕ್ತಿದ್ದಾರೆ ಅಂತ ಹೇಳಿದ್ರು ಜೊತೆಗೆ ಸ್ಟಾಪ್ ಸರೋಜ್ ಅನ್ನೋ ಒಂದು ಕಾನೂನನ್ನ ಕೂಡ ಜಾರಿ ಮಾಡಿದ್ರು ಒಬ್ಬ ವ್ಯಕ್ತಿಗೆ ಒಂದು ದೇಶ ಕಾನೂನನ್ನು ಜಾರಿ ಮಾಡುತ್ತೆ ಅವ್ರ ಹೆಸರಲ್ಲಿ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಈ ತನ್ನ ಕಾರುಬಾರ ಎಷ್ಟು ಜೋರಿದೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ಜಾರ್ಜ್ ಸೋರೋಸ್ ಅನ್ನೋ ವ್ಯಕ್ತಿ ಬಗ್ಗೆ ಭಾರತದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿರೋ ಟೈಮ್ನಲ್ಲಿ ತೊಂಬತ್ತೆರಡು ವರ್ಷದ ಈ ಅಜ್ಜನ ಕಾರುಬಾರಿನ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ